ನನಗೆ ಟಿಕೆಟ್ ಬೇಕು ಅಂತ ಮುದ್ದಂಗೇಗೌಡರು ಕುಣಿಗಲ್ನಲ್ಲಿ ಕೂತಿದ್ದಾರೆ ಈಗ ಮತ್ತೊಮ್ಮೆ ಬಂದಿದ್ದಾರೆ ಕುಣಿಗಲ್ ತಾಲೂಕಿಗೆ ನಾನು ಒಬ್ಬ ಆಕಾಂಕ್ಷಿ ಅಂತಿಂಗ್ ಎಂ ಪಿ ಬಿಟ್ಟು ನನಗೆ ಟಿಕೆಟ್ ಕೈ ತಪ್ಪಿಸಿದ್ರು ಈಗಲ್ ಶಾಸಕರ ನೇರ ಮಾತೆ ಎಲ್ಲ ಒಂದ್ ಕಡೆ ಕುಣಿಗಲ್ ಕ್ಷೇತ್ರಕ್ಕೆ ಬರಬೇಕಾದಂತ ನೀರಾವರಿ ಸಿಗ್ತಾ ಇಲ್ಲ ನನ್ನ ಸಮಾಧಾನ ಅನ್ನೋದು ಯಾವತ್ತೂ ಇಲ್ಲ ಒಂದು ವೇಳೆ ಏನಾದರೂ ಅಕಸ್ಮಾತ್ ಟಿಕೆಟ್ ಗೊಂದಲ ಏನಾದ್ರು ಶುರುವಾದ್ರೆ ಬೇರೆ ಪಕ್ಷಕ್ಕೆ ಏನಾದ್ರು ಆಪರೇಷನ್ ಆಗಿರುವಂತದ್ದು ಬೇರೆ ಪಾರ್ಟಿಗೆ ಹೋಗುವಂಥದ್ದು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಈಗಾಗಲೇ ಬಹಳಷ್ಟು ರಂಗೇರ್ತಾ ಇರುವಂತದ್ದು ತುಮಕೂರು ಜಿಲ್ಲೆ ಇದಕ್ಕೆ ಹೊರತಾಗಿಲ್ಲ ಎಸ್ ಕುಣಿಗಲ್ ಕ್ಷೇತ್ರ ಎಷ್ಟೋ ಜನಗಳ ಒಂದು ಆಶೆ ಆಗಿತ್ತು ಸರ್ ರಂಗನಾ ಸರ್ನ ಮಾತಾಡಿಸಿ ಈಗಾಗಲೇ ಮುದ್ದನ್ಮೇಗೌಡ್ರನ್ನ ಮಾತಾಡ್ಸಿದ್ರಿ ಅದಾದ್ಮೇಲೆ ನೀವು ರಂಗನಾಥ್ ಸರ್ ಅವ್ರದ್ದು ಕೂಡ ನೀವೊಂದು ಬೈಟ್ ತಗೊಳ್ಳಿ ಅನ್ನೋ ಒಂದು ಎಲ್ಲರ ಒಂದು ಆಶೆಯಾಗಿತ್ತು ಆಗಿತ್ತು ಎಸ್ ಇವತ್ತು ನಮ್ಮ ಜೊತೆ ಕುಣಿಗಲ್ ಶಾಸಕರು ಜನಪ್ರಿಯ ಶಾಸಕರಾದ ರಂಗನಾ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಎಲ್ಲ ಒಂದ್ ಕಡೆ ಕುಣಿಗಲ್ ಕ್ಷೇತ್ರದಲ್ಲಿ ತನ್ನದೇ ಆದಂತ ವರ್ಚಸ್ಸು ಶಾಸಕರಾಗಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಹೇಗೆ ಅನ್ನಿಸ್ತಾ ಇದೆ ಸರ್ ಈಗಾಗಲೇ ಚುನಾವಣೆ ಹತ್ರ ಬರ್ತಾ ಇದೆ ಸಾರ್ಥಕತೆ ಅನ್ನುವಂಥದ್ದು ಕಾಡ್ತಾ ಇದೆ ಈಗ ಹೌದು ಇವತ್ತು ನಾನು ಶಾಸಕನಾಗಿ ಸುಮಾರು ಒಂದು ಸಾವಿರದ ಒಂಬೈನೂರು ದಿನ ಆಗಿದೆ ಅದರಲ್ಲಿ ನಾನು ರಜೆ ತಗೊಂಡಿರೋದು ಒಂದು ಅರವತ್ತು ದಿನ ತಗೊಂಡಿರ್ಬೋದು ಇನ್ನು ಮಿಕ್ಕಿದ ದಿನ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ನಾನು ಕುಣಿಗಳ್ ಟೌನಲ್ಲಿ ಪಟ್ಟಣದಲ್ಲಿ ಇರದಲೇ ಪ್ರತಿಯೊಂದು ಹಳ್ಳಿಗೂ ಏಳ್ನೂರ ಇಂಬ ಇಪ್ಪತ್ತು ಹಳ್ಳಿ ಇದೆ ಅದರಲ್ಲಿ ಒಂದು ಸುಮಾರು ಐದು ಸಲದಿಂದ ಹತ್ತು ಸಲ ಇಲ್ಲ ಇಪ್ಪತ್ತು ಸಲ ಭೇಟಿ ಮಾಡಿದ್ದೀನಿ ಜನರ ಸಮಸ್ಯೆ ಹಲವಾರು ಅರ್ಥ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ ಇವತ್ತಿನ ದಿನ ಜನರಿಗೆ ಸಮಸ್ಯೆ ಪರಿಹಾರ ಕೊಡಲಿಕ್ಕೆ ಒಂದು ಪ್ರಯತ್ನ ಒಂದು ಕಡೆ ಪ್ರಾಮಾಣಿಕವಾಗಿ ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ತಾವೆಲ್ಲ ಗೊತ್ತಿದೆ ಅನ್ಕೋತೀನಿ ಕಾರಣಕ್ಕೋಸ್ಕರ ನನ್ನ ಸಮಾಧಾನ ಏನು ಅಂತಂದರೆ ನಾನು ವೈದ್ಯ ವೃತ್ತಿಯ ಒಂದು ವ್ಯವಸ್ಥೆಯಿಂದ ಬಂದಂಥ ಸಂದರ್ಭದಲ್ಲಿ ಸಮಾಜದ ಒಂದು ನೋವುಗಳನ್ನು ಅರ್ಥ ಮಾಡ್ಕೊಳೋ ಅಂಥ ಪ್ರಯತ್ನದಲ್ಲಿ ಅವರ ವಿಚಾರಗಳನ್ನು ತಿಳಿಯೋಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಅವರ ಸಮಸ್ಯೆಗಳನ್ನು ಅರುವ ಕಿವಿ ಕೊಡೋ ಅಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿರೋಂಥದ್ದು ಸಮಾಧಾನ ಒಂದು ಕಡೆ ಇದ್ದರೆ ನನಗೆ ಸರ್ಕಾರ ಸಿಕ್ಕಿದ್ದೆ ಒಂದು ವರ್ಷ ಅದಾದಮೇಲೆ ಎಲ್ಲ ವಿರೋಧ ಪಕ್ಷದ ವ್ಯವಸ್ಥೆಯಲ್ಲಿ ಒಂದು ಸಾವಿರ ಕೋಟಿ ನನಗೆ ಕುಣಿಗಲ್ಗೆ ಅನ್ಯಾಯ ಆಗಿದೆ ಅದರಲ್ಲಿ ಮೊದಲನೇದು ಅಸಮಾಧಾನ ನನಗಿರೋದು ನನ್ನೇನು ಏನು ಕುಣಿಗಲ್ ತಾಲೂಕಿನ ಜನತೆಗೆ ಇಪ್ಪತ್ತೈದು ವರ್ಷದ ಅನ್ಯಾಯ ನೀರಿನ ಕೊರತೆದು ನನ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಕೊಟ್ಟಂಥ ಲಿಂಕ್ ಎನಾಲನ್ನು ತಡೆ ಹಿಡಿದಿದ್ದಾರೆ ಈ ವಿಚಾರದಲ್ಲಿ ಉಗ್ರ ಹೋರಾಟ ಮಾಡೋಂಥದ್ದು ಸರಿಯೇ ಆ ಕಾರಣಕ್ಕೋಸ್ಕರ ನನ್ನ ಸಮಾಧಾನ ಅನ್ನೋದು ಯಾವತ್ತೂ ಇಲ್ಲ ನಾನು ಎಲ್ಲ ರೀತಿಯ ಒಂದು ಪ್ರಯತ್ನ ಇವತ್ತು ಹೋರಾಟ ನನ್ನ ತಾಲೂಕಿನ ರೈತರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಲಿಕ್ಕ ಪ್ರಯತ್ನವನ್ನು ಮಾಡೋಂಥದ್ರಲ್ಲಿ ಮುಂಚೂಣಿಯಾಗಿ ನೀರು ಮತ್ತು ಪ್ರತಿಯೊಂದು ಹಂತದ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋಂಥ ಪ್ರಯತ್ನ ಮಾಡಬೇಕಾಗಿದೆ ಸಾಕಷ್ಟು ಕೆಲಸ ಇನ್ನೂ ಬಾಕಿ ಉಳಿದಿದೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಸರ್ ನೇರ ಮಾತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಬೇಕು ಅಂತ ಮುದ್ದಮ್ಮೇಗೌಡು ಕುಣಿಗಾಲದಲ್ಲಿ ಕೂತಿದ್ದಾರೆ ಅವರು ಹಿರಿಯ ನಾಯಕರು ಅವರು ಫಸ್ಟು ಕಾಂಗ್ರೆಸ್ಸಲ್ಲಿ ಕುಣಿಗಲ್ ಅಂತ ಏನು ಅರ್ಧ ಇತ್ತು ಒಂದು ತರ್ಟಿ ಪರ್ಸೆಂಟ್ ಇತ್ತು ಮತ್ತು ತುಮಕೂರು ಜಿಲ್ಲೆ ತುಮಕೂರು ರೂರಲ್ಲು ಅದಕ್ಕೆ ಸೆವೆಂಟಿ ಪರ್ಸೆಂಟ್ ಇತ್ತು ಅದಕ್ಕೆ ಎಮ್ ಎಲ್ ಎ ಆಗಿದ್ರು ಎರಡು ಸಲ ತದನಂತರ ಏನಕ್ಕೂ ಅವರು ಪಾರ್ಟಿ ಬಿಟ್ಟು ಹೊಡಗಿದ್ರು ಜೆ ಡಿ ಎಸ್ಗೆ ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರಮೇಶ್ವರ್ ಸರ್ ಸಾಹೇಬ್ರ ಅವ್ರನ್ನ ಪಾರ್ಟಿಗೆ ತೆಗೆದುಕೊಂಡು ಬಂದು ಸಂಸದರ ಟಿಕೆಟ್ ಕೊಟ್ಟು ಎಂ ಪಿಯೂ ಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಈಗ ಹದಿನೈದು ವರ್ಷ ಆಯಿತು ಕುಣಿಗಲ್ ತಾಲೂಕಿಗೆ ಸಂಪರ್ಕ ಒಂದು ವ್ಯವಸ್ಥೆ ಹೋರಾಟದ ವ್ಯವಸ್ಥೆಯಲ್ಲಿ ಈಗ ಮತ್ತೊಮ್ಮೆ ಬಂದಿದ್ದಾರೆ ಕುಣಿಗಲ್ ತಾಲೂಕಿಗೆ ನಾನು ಒಬ್ಬ ಆಕಾಂಕ್ಷಿ ಅಂತ ಅವರು ಹಿರಿಕರು ಅವ್ರ ಬಗ್ಗೆ ನನಗೂ ಗೌರವ ಇದೆ ನಾನು ನನ್ನ ಕೆಲಸ ನಾನು ಮಾಡಿದ್ದೇನೆ ಅದು ಟಿಕೆಟ್ ಕೊಡೋ ವಿಚಾರ ಐ ಬಿಟ್ಟಿದ್ದು ಅವ್ರು ಏನು ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ನಾನು ಬದ್ದ ಇರ್ತೀನಿ ಸಿಟಿಂಗ್ ಎಮ್ ಪಿ ಬಿಟ್ಟು ನನಗೆ ಟಿಕೆಟ್ ಕೈ ತಪ್ಪಿಸಿದ್ರು ಈಗ ಸಿಟಿಂಗ್ ಎಮ್ ಎಲ್ ಎ ಕೈ ತಪ್ಪಿಸೋದ್ರಲ್ಲಿ ಏನು ಅಷ್ಟೊಂದು ಇದಾಗಲ್ವಲ್ಲ ಅಷ್ಟೊಂದು ದೊಡ್ಡ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ ಅದು ಅವರವರ ತಿಳಿವಳಿಕೆಗೆ ತಕ್ಕಂತೆ ಅವ್ರು ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಅಷ್ಟು ಆಲೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಯಾಕೆಂದರೆ ಜನರು ನನ್ನ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ನೋಡಿದ್ದಾರೆ ಪಾರ್ಟಿನೂ ಯಾವ ರೀತಿ ನಾನು ಕೆಲಸ ಮಾಡಿದೆ ಅನ್ನೋದನ್ನು ನೋಡಿದೆ ಸೊ ಹಾಗಾಗಿ ನೋಡೋಣ ಮುಂದಿನ ನಿರ್ಧಾರ ಏನು ತೆಗೆದುಕೊತಾರೆ ಅಂತ ಒಂದು ವೇಳೆ ಏನಾದರೂ ಅಕಸ್ಮಾತ್ ಟಿಕೆಟ್ ಗೊಂದಲ ಏನಾರು ಶುರುವಾದರೆ ಬೇರೆ ಪಕ್ಷಕ್ಕೆ ಏನಾದ್ರು ಆಪ್ರೇಷನ್ ಆಗಿರುವಂಥದ್ದು ಬೇರೆ ಪಾರ್ಟಿಗೆ ಏನಾದ್ರು ಹೋಗುವಂಥದ್ದು ಏನಾದ್ರು ಈಗ ನಾವು ನಮ್ಮ ತಾ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಬೆಳೆದಿರೋದು ಕಾಂಗ್ರೆಸ್ ರಕ್ತ ಇದು ಸೊ ಹಾಗಾಗಿ ನನ್ನ ಕುಟುಂಬದಲ್ಲಿ ಇವತ್ತಿನ ದಿನ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ನಂಬ್ಕೊಂಡು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನ ಕೊಟ್ಟಿದ್ದಾರೆ ಇವತ್ತಿನ ದಿನ ನಮ್ಮ ಮನೇಲಿ ಎಂ ಪಿ ಇದ್ದಾರೆ ನನಗೇನು ಟಿಕೆಟ್ ಆಕಾಂಕ್ಷಿ ಇದು ನಂಗೆ ಟಿಕೆಟ್ ಕೊಟ್ಬಿಟ್ರೆ ಮಾತ್ರ ಕಾಂಗ್ರೆಸ್ ಪಾರ್ಟಿಗೆ ಇರ್ತೀನಿ ಇಲ್ಲಾಂದ್ರೆ ಓಟೋಗ್ತೀನಿ ನಾನು ಆ ಥರ ವ್ಯಕ್ತಿ ಅಲ್ಲ ನಾನು ಒಬ್ಬ ಕಟ್ಟ ಕಡೆಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಶಿಸ್ತಿನ ಸಿಪಾಯಿ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ನಿರ್ಧಾರ ತೆಗೆದುಕೊಂಡು ಎಲ್ಲದಕ್ಕೂ ಶಿರಸ ವಹಿಸಿ ತಲೆಬಾಗಿ ನಾನು ಅದನ್ನು ಪಾಲನೆ ಮಾಡೋ ಅಂಥ ಒಬ್ಬ ಸೋಲ್ಜರ್ ಡಿ ಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುಸಿಕೊಂಡಿರುವಂಥ ನೀವು ಕುಣಿಗಲ್ ಕ್ಷೇತ್ರದಲ್ಲಿ ಮುಂದಿನ ಬಾರಿಯೂ ಚುನಾವಣೆಯಲ್ಲಿ ನಿಲ್ ಸ್ಪರ್ಧೆ ಮಾಡೇಬೇಕು ಅನ್ನುವಂಥ ಒಂದು ಏನು ಆಕಾಂಕ್ಷಿತರು ಇದ್ದಾರೆ ಅವ್ರನ್ನೆಲ್ಲ ಮೀರಿ ನಿಮಗೆ ಟಿಕೆಟ್ ಸಿಗುತ್ತೆ ನಾನು ಅಲ್ಲ ಈಗ ಎವ್ರಿಬಡಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಅವನ ಕೆಲಸ ಮಾಡಿರೋಂಥ ಪ್ರಕ್ರಿಯೆ ಮತ್ತು ಕೆಲಸ ಮಾಡಿರೋಂಥ ಒಂದು ವೇ ಆಫ್ ಅಪ್ರೋಚಿಂಗ್ ಪೀಪಲ್ ಮತ್ತು ಜನರ ವಿಶ್ವಾಸ ಪಡೆಯೋದರಲ್ಲಿ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೇನೆ ಆ ಕಾರಣಕ್ಕೋಸ್ಕರ ಪಾರ್ಟಿಯವರು ನನ್ನ ಬಗ್ಗೆ ಸಮಾಧಾನ ಇದ್ದಾರೆ ಅಂತ ಭಾವಿಸ್ತೇನೆ ನಾನು ಒಬ್ಬ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿರೋ ಶ್ರಮ ಹಾಕಿರೋ ಹಿನ್ನೆಲೆಯಲ್ಲಿ ಆಸೆ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೇನೆ ಎಲ್ಲ ಒಂದು ಕಡೆ ವಿಧಾನಸೌಧದಲ್ಲಿ ಹಾಲಿ ಸಚಿವ ಅವ್ರನ್ನ ನೀವು ಆ ಗುಡುಕ್ತಾ ಇದ್ದಂಥ ವೇಳೆಯಲ್ಲಿ ಅವ್ರು ನಮಗೆ ನೀರು ಬೇಕು ಅನ್ನೋ ಒಂದು ಶಕ್ತಿಯನ್ನು ಇದರಲ್ಲಿ ಎಲ್ಲವೂ ಕೂಡ ಇದು ಕುಣಿಗಲ್ ಶಾಸಕರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯಕ್ಕೆ ಇದಾಗುತ್ತೆ ನನಗೆ ಇವತ್ತಿನ ದಿನ ನಾನು ಎಮ್ ಎಲ್ ಎ ಆಗಿರೋದು ಮುಖ್ಯ ಅಲ್ಲ ನಾನು ವೈದ್ಯಾಧಿಕಾರಿ ಒಂದು ಒಬ್ಬ ವೈದ್ಯನಾಗಿ ಬಂದಂಥ ಸಂದರ್ಭ ಇವಾಗ ಸಮಾಜ ಸೇವೆಗೆ ಬಂದಂಥ ಸಂದರ್ಭ ಎಲ್ಲಿದ್ದರೂ ಸಮಾಜ ಸೇವೆ ಮಾಡೋ ಅಂಥದ್ದು ಮನಸ್ಥಿತಿ ಇಟ್ಕೊಂಡಿರೋಂಥ ಕುಟುಂಬ ನಾನು ಸೊ ಹಾಗಾಗಿ ಇವತ್ತಿನ ದಿನ ನನ್ನ ಆಲೋಚನೆ ನನ್ನ ತಾಲೂಕಿನ ರೈತರ ಪರವಾಗಿ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಶ್ರಮ ಹಾಕಬೇಕು ಅನ್ನೋದೊಂದು ಚಿಂತನೆಯಲ್ಲಿದ್ದೀನಿ ಆ ಚಿಂತನೆಗೆ ನನ್ನ ಪಕ್ಷ ಎಲ್ಲ ಕಡೆ ಸಹಕಾರ ಕೊಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಆ ಪಕ್ಷದಲ್ಲಿ ನಿಂತು ನನ್ನ ತಾಲೂಕಿನ ಪ್ರತಿಯೊಬ್ಬರಿಗೂ ಹಿತ ಕಾಪಾಡೋದ್ರಲ್ಲಿ ನಾನು ಶ್ರಮ ಆಗ್ತೇನೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕುಣಿಗಲ್ ಶಾಸಕರ ನೇರ ಮಾತೆ ಎಲ್ಲ ಒಂದು ಕಡೆ ಕುಣಿಗಲ್ ಕ್ಷೇತ್ರಕ್ಕೆ ಬರಬೇಕಾದಂಥ ನೀರಾವರಿ ಸಿಗ್ತಾ ಇಲ್ಲ ಅಂತ ಇನ್ನು ನಲ್ವತ್ತು ವರ್ಷದಿಂದ ಆಗಿದ್ದಾರೆ ಅನ್ಯಾಯ ಅಟ್ಲೀಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ ಈಗ ಲಿಂಕ್ ಕೆನಾಲ್ ತರಲಿಕ್ಕೆ ಅಲಾಟ್ಮೆಂಟ್ ಆಗಿ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಸಿಕ್ಕಿ ತಾಂತ್ರಿಕ ಅನುಮೋದನೆ ಸಿಕ್ಕಿ ಇವತ್ತಿನ ದಿನ ದುಡ್ಡು ಅಲಾಟ್ ಮಾಡಿ ಇಟ್ಟಿದ್ದಾರೆ ಡಿ ಪಿ ಆರ್ ಮಾಡಿಸಿ ಎಲ್ಲ ರೆಡಿ ಇದೆ ಸರ್ಕಾರ ಬಂದು ಮೊದಲನೇ ದಿನವೇ ನಾನು ಆ ಲಿಂಕ್ ಕೆನಾಲನ್ನು ಚಾಲನೆ ಕೊಡ್ತೀನಿ ಅನ್ನೋದೊಂದು ಹೆಮ್ಮೆಯ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೊನೆ ಮಾತು ಕುಣಿಗಲ್ ಶಾಸಕರು ಈಗಾಗಲೇ ಜನಪ್ರಿಯತೆ ಕೊರೋನಾ ಸಂದರ್ಭದಲ್ಲಿ ನೀವು ಮಾಡಿದಂಥ ಸಹಾಯಗಳು ನೀವು ಮಾಡಿದಂಥ ಹೋರಾಟಗಳು ಚೆನ್ನಾಗೇ ಇದೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ ಸಂಘಟನೆ ಯಾವ ರೀತಿ ಇದೆ ಕುಣಿಗಲ್ಲ ಈಗ ಕಾಂಗ್ರೆಸ್ ಪಕ್ಷ ಅದಕ್ಕೆ ಒಂದು ಶಕ್ತಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಒಂದು ಶಕ್ತಿ ಇವರು ಎರಡು ಇದ್ದಾಗ ಕಾಂಗ್ರೆಸ್ ಪಕ್ಷ ನಾನೊಬ್ಬ ಶಾಸಕನಾಗಿ ಪ್ರತಿಯೊಂದು ಬೂತಲ್ಲೂ ಒಂದು ಸಂಘಟನೆ ಮಾಡಿಕೊಂಡು ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಅವರ ಜೊತೆ ಸಂಪರ್ಕದಲ್ಲಿ ದಿನನಿತ್ಯ ಇದ್ದು ಪ್ರತಿ ಗಂಟೆ ಅವ್ರ ಜೊತೆ ಇರೋಂಥ ಸಂದರ್ಭದಲ್ಲಿ ಸಂಘಟನೆ ಚೆನ್ನಾಗಾಗ್ತಿದೆ ಅನ್ನೋ ಭಾವನೆಯಲ್ಲಿದ್ದೆ ನಾನು ಏನು ತಲೆಮಾರಿನಿಂದ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇವೆ ಕಾಂಗ್ರೆಸ್ ಪಕ್ಷವೇ ನಮ್ಮ ಒಂದು ಜೀವಾಳ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದಲೇ ನಾನು ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಜನಗಳ ಒಂದು ಏನು ಋಣ ತೀರಿಸಬೇಕು ಅದನ್ನು ತೀರಿಸ್ತೇನೆ ಅನ್ನೋದು ಕುಣಿಗ ಶಾಸಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಗಜೇಂದ್ರ ಗಜೇಂದ್ರಾಮು ಟಿವಿ ತುಮಕೂರು